ಕುಂದಾಪುರದ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗ್ಡೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳ ಪರಿಶೀಲನೆಯನ್ನು ನಡೆಸಿದರು. ಹಿಂದುಳಿದ ವರ್ಗಗಳ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದನ್ನು ಗಮನಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿತ್ತು. ಇದೀಗ ಹಾಸ್ಟೆಲ್ ಆವರಣದ ಒಳಗೆ ಕೊಳಚೆ ನೀರು ಸಂಗ್ರಹಿಸಿ ವಿಲೇವಾರಿ ಮಾಡುವ ಕ್ರಮ ಕೈಗೊಳ್ಳಲಾಗಿದ್ದು ಶೀಘ್ರವೇ ಸಮಸ್ಯೆ ಪರಿಹರಿಸುವ ಬಗ್ಗೆ ಮಾಹಿತಿಯನ್ನು ನೀಡಿದರು. ಹಾಸ್ಟೆಲ್ ಕಿಟಕಿ ಹಾಗೂ ಬಾಗಿಲುಗಳ ದುರಸ್ತಿಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ ಇವರು ಅನುದಾನದ ಕೊರತೆ ಇದ್ರೆ ಗಮನಕ್ಕೆ ತರುವಂತೆ ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಬೆಡ್ಗಳ ಕೊರತೆ ಇದ್ದಲ್ಲಿ ದಾನಿಗಳನ್ನು ಸಂಪರ್ಕಿಸುವಂತೆ ಸಲಹೆಯನ್ನು ನೀಡಿದರು. ಕುಂದಾಪುರ ಮಾತ್ರವಲ್ಲದೆ ರಾಜ್ಯದ ಇತರ ಭಾಗಗಳಲ್ಲಿನ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವ ಕಾರ್ಯ ನಡೀತಾ ಇದೆ ಎಂದು ಹೇಳಿದರು. ಐವತ್ತು ಬೆಡ್ ಅಂತಂದ್ರೆ ಇನ್ನು 70 ಬೆಡ್ ಬೇಕು, ಬಟ್ ಜಾಗ ಕಡಿತ. ಈಗ 2 ಕಾಟ್ಗಳಿದ್ರೆ ಮಕ್ಕಳಿಗೆ ಮೇಲ್ಗಡೆ ಮಲಗಲಿಕ್ಕೆ ಆಗೋದಿಲ್ಲ, ಫ್ಯಾನ್ ಪ್ರಾಬ್ಲಮ್ ಮಾಡಿ ಮಕ್ಕಳದ್ದು ಕೆಲವು ಬೆಡ್ ಶಾರ್ಟೇಜ್ ಇತ್ತು, ಬೆಡ್ಶೀಟ್ ಇರಲಿಲ್ಲ, ಅದೆಲ್ಲ ವ್ಯವಸ್ಥೆ ಆಗಿದೆ, ಇನ್ನೂ ಸ್ವಲ್ಪ ಬಾಕಿ ಇದೆ. ಮತ್ತು ಮುಖ್ಯ ಸಮಸ್ಯೆ ಇದ್ದಂಥದ್ದು ಒಂದು ಡ್ರೈನೇಜ್ ಇತ್ತು, ಅಲ್ಲಿ ಸಂಪು ಸರಿ ಇಲ್ಲದೆ ಸುತ್ತಮುತ್ತ ಮನೆಯವರಿಗೂ ತೊಂದರೆ ಆಗ್ತಾ ಇತ್ತು. ಅದನ್ನು ದುರಸ್ತಿ ಪ್ರಾರಂಭ ಮಾಡಿದ್ದಾರೆ, ಇನ್ನೊಂದು 10-15 ದಿವಸದಲ್ಲಿ ಮುಗಿತದೆ ಅಂತ. ಆಮೇಲೆ ಎದುರುಗಡೆ ರಸ್ತೆಯಿಂದ ನೀರು ಕಾಂಪೌಂಡ್ ಒಳಗೆ ಬರುವಂಥದ್ದು, ಅದಕ್ಕೆ ಮುನ್ಸಿಪಾಲ್ಟಿಯವರು ಶುರು ಮಾಡ್ತಾರಂತೆ, ಜಲ್ಲಿಯೆಲ್ಲ ತಂದು ಹಾಕಿ ಡ್ರೈನೇಜ್ ಡೀಪ್ ಮಾಡಿದರೆ ಒಳಗೆ ನೀರು ಬರ್ತಿದ್ದಾಗಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಹತ್ರ ಕೇಳಿದೆ, ಕಳೆದ ಬಾರಿಗಿಂತ ಒಳ್ಳೆ ಬದಲಾವಣೆ ಕಾಣ್ತದೆ, ಬಟ್ ಸಂಪೂರ್ಣ ಆದಮೇಲೆ ಇನ್ನೊಂದ್ಸಲ